ಮಂಗಳೂರಿನ ಖಾಸಗಿ ಯೂನಿವರ್ಸಿಟಿಯಲ್ಲಿ ಪಿಎಚ್ಡಿ ಅಧ್ಯಯನ ಮಾಡುತ್ತಿದ್ದಂತಹ ಪುತ್ತೂರು ಮೂಲದ ಯುವತಿ ನಾಪತ್ತೆಯಾದ ಬಗ್ಗೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರು ದಾಖಲಾಗಿ 6 ದಿನಗಳಾಗಿದ್ರೂ ಯುವತಿ ಬಗ್ಗೆ ಇನ್ನೂ ಸುಳಿವು ಸಿಕ್ಕಿಲ್ಲ. ಉಳ್ಳಾಲ ತಾಲೂಕಿನ ಕೋಟೆಕಾರ್ ಬಳಿಯ ಮಾಡೂರಿನ ಪಿಜಿ ಒಂದರಲ್ಲಿದ್ದಂತಹ ಚೈತ್ರಾ ಹೆಬ್ಬಾರ್ ತನ್ನ ಸ್ನೇಹಿತೆ ಜೊತೆ ವಾಸವಾಗಿದ್ರು. ಕಳೆದ ಫೆಬ್ರವರಿ 17ರಂದು ಬೆಳಿಗ್ಗೆ 9 ಗಂಟೆಗೆ ಮಾಡೂರಿನ ಪಿಜಿಯಿಂದ ತನ್ನ ಸ್ಕೂಟರ್ ಅಲ್ಲಿ ತೆರಳಿದ್ದ ಚೈತ್ರಾ ಕದ್ರಿಯ ದೊಡ್ಡಪ್ಪನ ಮನೆಗೂ ತೆರಳದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಾಪತ್ತೆಯಾಗಿದ್ದಾರೆ. ತಂದೆ ಮೃತಪಟ್ಟಿದ್ದ ಹಿನ್ನೆಲೆ ದೊಡ್ಡಪ್ಪನ ಮನೆಯಲ್ಲೇ ಇದ್ದು ವ್ಯಾಸಂಗ ಮಾಡಿದಂತಹ ಚೈತ್ರಾ ಎಂಎಸ್ಸಿ ಅನ್ನ ಮನೆಯಿಂದಲೇ ಮಾಡಿದ್ರು. ಪಿಎಚ್ಡಿ ಮಾಡುವ ಸಲುವಾಗಿ ಪಿಜಿ ಸೇರಿಕೊಂಡಿದ್ದ ಚೈತ್ರಾ ಇದೀಗ ನಾಪತ್ತೆಯಾಗಿದ್ದಾರೆ. ಚೈತ್ರಾ ನಾಪತ್ತೆಯಾದ ಹಿಂದೆ ಹಲವು ಅನುಮಾನಗಳು ವ್ಯಕ್ತವಾಗಿದ್ದು ಡ್ರಗ್ ಮಾಫಿಯಾ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಮಾಡೂರು ಬಜರಂಗ ದಳದ ಮುಖಂಡ ಅರ್ಜುನ್ ಮಾಡೂರು ಚೈತ್ರಳಿಗೆ ಇಂತಹ ವ್ಯಕ್ತಿಗಳ ಜೊತೆ ಸಂಪರ್ಕ ಇರುವುದಾಗಿ ಚೈತ್ರಳ ದೊಡ್ಡಪ್ಪನ ಗಮನಕ್ಕೆ ತಂದಿದ್ರು. ಈ ಬೆಳವಣಿಗೆಯ ಬಳಿಕ ಚೈತ್ರಾ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಾಪತ್ತೆಯಾಗಿದ್ದಾಳೆ ಎಂದು ತಿಳಿದು ಬಂದಿದೆ.